ಬಾಗಲಕೋಟೆ ಜಿಲ್ಲೆಯ ಗುಡೇತಗುಡ್ಡ ನಗರದಲ್ಲಿ ಅಂಜುಮಾನ್ ಇಸ್ಲಾಂ ಕಮಿಟಿ ವತಿಯಿಂದ ಈದ್ ಮಿಲಾದ್ ಆಚರಣೆ ಮಾಡಲಾಯಿತು. ದಿವ್ಯ ಸಾನ್ನಿಧ್ಯ ವಹಿಸಿದ ಮಫ್ತಿ ಮೊಹಮ್ಮದ್ ಅಬೂಬಕರ್ ಅಶ್ರಫಿ ಖಾದ್ರಿ ಸಾಹೇಬ್ ಗುಡೇತಗುಡ್ಡ ಕನ್ನಡದ ಪ್ರವಚನ ಮೊಹಮ್ಮದ್ ಪೈಗಂಬರ್ ಅವರ ಜೀವನ ಚರಿತ್ರೆ ಬಗ್ಗೆ ತಿಳಿಸಿದರು. ಮೌಲಾನಾ ಮೊಹಮ್ಮದ್ ಹುಸೇನ್ ಖಾದ್ರಿ ಗಂಗಾವತಿ ಮತ್ತು ಅಂಜುಮಾನ್ ಇಸ್ಲಾಂ ಕಮಿಟಿ ಅಧ್ಯಕ್ಷರಾದ ಯಾಸಿನ್ ಮಹಿಬೂಬ್ ಕಾಂಟ್ರಾಕ್ಟರ್ ಮುಖ್ಯ ಅತಿಥಿಯಾಗಿ ಅಂಜುಮಾನ್ ಇಸ್ಲಾಂ ಕಮಿಟಿ ಅಧ್ಯಕ್ಷರಾದ ಕೆಆರ್ ರಾಯಚೂರು ಹಾಗೂ ಗುಳೇತಗುಡ್ಡ ಪುರಸಭೆ ಮುಖ್ಯಾಧಿಕಾರಿ ಫಕ್ರುದ್ದೀನ್ ಹುಲಿಕೇರಿ ಅವರಿಗೆ ಸನ್ಮಾನ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಸ್ವಾಗತ ಭಾಷಣ ಮಾಡಿದ ಮುರ್ತುಜಾ ಸಾಬ್ ಫನಿ ವನ್ ಮತ್ತು ಜಾಫರ್ ಮೊಹೀನ್, ಮಹಿಬೂಬಾ ಮುಲ್ಲಾ, ಸಮೀರ್ ಹನಗೆ, ಮುಕ್ತಾರ್ ನಾಲಬಂದ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅಖ್ತಾರ್ ಹುಸೇನ್ ಅಫ್ಘಾನ್, ಜೆಕೆ ನ್ಯೂಸ್ ಕನ್ನಡ, ಗುಳೇತಗುಡ್ಡ. ತಾಯಿ ಆ ಮಗುವಿಗೆ ಮದುವೆ ಮಾಡಿ ಕೊಡ್ತಾರೆಯೋ ಆ ತಂದೆ ತಾಯಿಗೆ ನಾನು ಎರಡು ಹಜ್ ಮತ್ತು ಎರಡು ಉಮ್ರ ಮಾಡಿದಷ್ಟು ಪುಣ್ಯ ಕೊಡ್ತೇನೆ ಅಂತಕ್ಕಂತಹ ಮಾತು ಹೇಳ್ತಾ ಇದ್ದಾರೆ. ಅದೇ ನಂತರ ಮತ್ತೆ ಮುಂದೆ ಸಾಗ್ತಾ ಇದ್ದಾರೆ. ನಗರಗಳಿಗೆ ಸುಮ್ಮನೆ ಆಗ್ತಾ ಇದ್ದಿಲ್ಲ. ಅಯ್ಯ ಸಾಹಬರೇ ತಡ್ರಿ, ಮತ್ತೆ ನಾನು ಹೇಳ್ತಾ ಇದ್ದೇನೆ ಕೇಳಿ, ಇನ್ನು ಮುಂದೆ ಕೇಳಿ. ಅದೇ ಹೆಣ್ಣು ಮದುವೆ ಆದ ನಂತರ ಅದೇ ಹೆಣ್ಣು ತನ್ನ ಗಂಡನ ಮನೆಯಲ್ಲಿ ನಡೆದು ಆ ಮಗು ಆ ಹೆಣ್ಣು ಮಗು ನಂತರ ಹೆಣ್ಣು ನಡೆದ ನಂತರ ತಾಯಿ ಆದ ನಂತರ ಆ ಮಗುವಿಗೆ ಜನ್ಮ ನೀಡಿದ ನಂತರ ನನ್ನ ನಬಿಗಳು ಹೇಳ್ತಾ ಇದ್ದಾರೆ, ತಾಯಿಯ ಸ್ಥಾನ ಆ ಹೆಣ್ಣಿನ ಸ್ಥಾನ ಎಲ್ಲಿ ಯಾವ ರೀತಿ ತೋರಿಸಿಕೊಡ್ತಾ ಇದ್ದಾರೆ. ಅಲ್ಲಿ ಜನ್ನತ್ತು ಹಾಕಿದ ಮನೆ ಜನ್ನತ್ ಎಲ್ಲಿದೆ, ಸ್ವರ್ಗ ಎಲ್ಲಿದೆ? ಸ್ವರ್ಗ ಬೇಕಂತಂದರೆ ನಿಮ್ಮ ತಾಯಿಯ ಪಾದದಡಿಯಲ್ಲಿ ಸೇವೆ ಮಾಡಿ ಅಲ್ಲಿ ನಿಮಗೆ ಸ್ವರ್ಗ ಸಿಗುತ್ತದೆ ಅಂತಕ್ಕಂಥ ಮಾತನ್ನು ತೋರಿಸಿಕೊಟ್ಟವರು. ಅದೇ ರೀತಿ ಮತ್ತೆ ಮುಂದೆ ಹೇಳುತ್ತಾರೆ, ಸ್ವಭಾವಗಳ ಇಷ್ಟಕ್ಕೆ ಇಲ್ಲ ಕೇಳಿ, ನಾನು ಸರ್ವ ಜಗತ್ತಿಗೆ ಕರುಣಾಮಯಿಯಾಗಿ ಬಂದಿದ್ದೇನೆ, ನಾನು ಸರ್ವ ಜಗತ್ತಿಗೆ ನಾನು ನಬಿಗಾಗಿ ಬಂದಿದ್ದೇನೆ. ಇಲ್ಲಿ ಅಹಿಂಸೆ, ಇಲ್ಲಿ ಯಾವುದೇ ರೀತಿಯ ಕೆಟ್ಟ ಕೃತ್ಯಗಳನ್ನು ನಾನು ನಡೆಯೋದಕ್ಕೆ ಬಿಡಲಿಲ್ಲ. ಇನ್ನು ಮುಂದೆ ಕೇಳಿ, ನಿಮ್ಮ ಯಾವುದೇ ಒಂದು ಕಾರ್ಯ ಕರ್ತವ್ಯ ನಡೆದರೂ ಸಹ ಅದು ನನ್ನ ಅಪ್ಪಣೆ ಮೇರೆಗೆ ನಡೆಯಬೇಕು. ನಾನು ಹಾಕಿಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ನಡೆದಾಗ ನೀವು ನನ್ನ ಅನುಯಾಯಿಗಳು, ಅದಕ್ಕೆ ವಿರುದ್ಧವಾಗಿ ನಡೆದರೆ ನೀವು ನನ್ನ ಅನುಯಾಯಿಗಳು ಆಗಲಾರಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ತಾಯಿಯ ಪಾದದಡಿಯಲ್ಲಿ ಸ್ವರ್ಗ ಇದೆ, ಆದರೆ ತಂದೆ ಆ ಸ್ವರ್ಗದ ಮೊಟ್ಟ ಮೊದಲ ಬಾಗಿಲು. ತಂದೆ ತಾಯಿಯ ಮನಸ್ಸನ್ನು ಯಾರಾದರೂ ನೊಂದಿಸಿದ್ದೆ ನಿಜವಾದರೆ, ನೀವು ಎಷ್ಟೇ ನಮಾಜ್ ಮಾಡಿ, ನೀವು ಎಷ್ಟೇ ಪುಣ್ಯದ ಕೆಲಸ ಮಾಡಿ, ನೀವು ಕೋಟಿ ರೂಪಾಯಿ ದಾನ ಮಾಡಿ, ನಿಮಗೆ ಸ್ವರ್ಗಕ್ಕೆ ಹೋಗಲು ಅವಕಾಶ ಇರುವುದಿಲ್ಲ. ಯಾವ ವ್ಯಕ್ತಿ ತನ್ನ ತಂದೆ ತಾಯಿಯೊಂದಿಗೆ ಮೃದುವಾಗಿ ನಡೆದು ತನ್ನ ತಂದೆ ತಾಯಿಯಲ್ಲಿ ಕ್ಷೇಮವನ್ನು ಕಂಡು ತನ್ನ ತಂದೆ ತಾಯಿಯ ಪಾದದಡಿಯಲ್ಲಿ ತನ್ನ ತಂದೆ ತಾಯಿಯನ್ನು ಮಕ್ಕಳ ಹಾಗೆ ಮುದುಕರಾದ ನಂತರ ಮಕ್ಕಳ ಹಾಗೆ ನೋಡಿದುಕೊಂಡು ಅವರ ಪ್ರೀತಿಯನ್ನು ಪಡೆಯುತ್ತಾನೆಯೋ ಅವರಿಗೆ ಸ್ವರ್ಗ ಇದೆ ಅಂತಕ್ಕಂಥದ್ದನ್ನು ತೋರಿಸಿಕೊಟ್ಟವರು ನಮ್ಮ ನಬಿ ಹಜರತ್ ಮೊಹಮ್ಮದ್ ಮುಸ್ತಫ. اللہ تبارک و تعالیٰ نے حضور کو ہر اعتبار سے مرتبہ مقام والا بنایا ہے. جسمانی اعتبار سے اللہ تبارک و تعالیٰ نے آپ کو بلند و بالا بنایا, روحانی اعتبار سے اللہ تبارک و تعالیٰ نے آپ کو کل مخلوقات میں اعلیٰ بنایا. تمام جتنی اللہ تبارک و تعالیٰ کی مخلوقات ہیں, تمام مخلوقات میں اللہ تبارک و تعالیٰ نے